ವಾಟ್ ಇಸ್ ಯುವರ್ ಗುಡ್ ನೇಮ್? ಮಂಜು ನಾಯಕ್ ಸರ್. ಮಂಜು ನಾಯಕ್. ಏಜ್? 38. ಸೊ ಯು ಆರ್ ಸಫರಿಂಗ್ ಫ್ರಮ್ ಲಿವರ್ ಸಿರೋಸಿಸ್ ಅಂಡ್ ಆಲ್ಸೋ ಯುವರ್ ಸ್ಟಮಕ್ ಈಸ್ ಟೋಟ್ಲಿ ಯುನೋ ಹ್ಯಾವಿಂಗ್ ಯುನೋ ಎಸ್ಐಟಿಸ್ ವಿತ್ ಯುನೋ ಹೆವಿ ವಾಟರ್ ಕಂಟೆಂಟ್. ಸೊ ಬಿಫೋರ್ ಟೇಕಿಂಗ್ ದ ಟ್ರೀಟ್ಮೆಂಟ್ ವಾಟ್ ಅಬೌಟ್ ದ ವೆಯ್ಟ್ ಆಫ್ ಯುವರ್ ಬಾಡಿ? 81.7 kg. ಓಕೆ. ಆಫ್ಟರ್ ಟೇಕಿಂಗ್ ಅವರ್ ಟ್ರೀಟ್ಮೆಂಟ್ ಇನ್ ಹೌ ಮೆನಿ ಡೇಸ್ ಇಟ್ ಹ್ಯಾಸ್ ಕಮ್ ಡೌನ್? 10 days. It has reduced 11 kg. Wonderful. Anyway, I am having your before treatment photo also. Okay. And also that stomach size when the water was actually, you know, taking out from that this thing. And I am really so happy. Within 22 days, is it? The whole body has become normal. Whole body normal. Normal. And also all blood parameters almost normal. All functions. So what actually doctors were told earlier? ಲಿವರ್ ಟ್ರಾನ್ಸ್ಪ್ಲಾಂಟ್ ಒಂದೇ ಲಾಸ್ಟ್ ಆಪ್ಷನ್ ನಿಮಗೆ ಅಂತ ಹೇಳಿ ಮಣಿಪಾಲ್ ಅಲ್ಲಿ ವಿಕ್ಟೋರಿಯಾದಲ್ಲಿ ಹೋಗಿ ನೀವು ಹೆಸರು ಬರ್ಸ್ರಿ ಅಂತ ಕಳಿಸ್ಬಿಟ್ರು ನಮಗೆ. ಓಕೆ. ಫೆಬ್ರವರಿ ಇದೇ ಸೆಕೆಂಡ್ ಫೆಬ್ರವರಿ ಅಲ್ಲಿ ಬಂದು ನಾವು ಬರ್ಸಿ ಹೋದ್ವಿ, ಹೆಸರು ಬರ್ಸಿ ಹೋದ್ಮೇಲೆ 2 days ಅಲ್ಲೇ ನಮ್ಗೆ ಇದು ವಿಡಿಯೋ ನೋಡಿದ್ವಿ, ಅಕ್ಕ ನೋಡ್ಬಿಟ್ಟು ಕಳಿಸಿದ್ಲು, ಇದೊಂದು ಟ್ರೈ ಮಾಡಿ ನೋಡ್ರಿ, ಸುಮ್ಮನೆ ಹೊರಗಡೆ ಅಷ್ಟೊಂದು ದುಡ್ಡು ಹಾಕ್ತಿದ್ದೀರಲ್ಲ ಅಂತಂದ್ಬಿಟ್ಟು ಇದು ಹೇಳಿದ್ದಕ್ಕೆ ಇಲ್ಲಿ ಬಂದ್ವಿ ನಾವು. ಇಲ್ಲಿ ವಿಡಿಯೋ ನೋಡ್ಬಿಟ್ಟು ಫೋನ್ ಮಾಡಿದ್ವಿ ಅವಾಗ ಇಲ್ಲಿ ಶಾಂತಿ ಮೇಡಮ್ ಅಂತ ಅವರು, ಅಲ್ಲೇ ನೀವು ಶಿವಮೊಗ್ಗದಲ್ಲೇ ಬ್ರಾಂಚ್ ಇದೆ ಅಲ್ಲೇ ನೀವು ಕಾಂಟ್ಯಾಕ್ಟ್ ಮಾಡಿ ತೋರಿಸ್ರಿ ಅಂತ ಹೇಳಿದ್ರು. ಸರಿ ಅಂತ ಅಲ್ಲಿ ತೋರಿಸಿದ್ವಿ. ಆಮೇಲೆ ವಿತಿನ್ 4 days ಅಲ್ಲಿ ನಮಗೆ ರಿಸಲ್ಟ್ ಸಿಕ್ತು. ವಿತಿನ್ 4 days ಯು ಹ್ಯಾವ್ ಸೀನ್ ದ ರಿಸಲ್ಟ್. ಫುಲ್ ಬಾಡಿ ಫುಲ್ ಡೌನ್ ಆಯ್ತು, ಎಲ್ಲಿ ಎಲ್ಲೂ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಬಂದ್ಬಿಡ್ತು ಅದು ಬಾಳೆದಿಂಡಿನ ಜ್ಯೂಸ್ ಕುಡಿದ ತಕ್ಷಣ ಅವರಿಗೆ. ಅದಾದ್ಮೇಲೆ ನಾವು ನಿಮ್ಮನ್ನ ನೋಡ್ಬೇಕು ಅಂತ ಅಂದ್ಬಿಟ್ಟು ದಿನ ಕಾಂಟ್ಯಾಕ್ಟ್ ಮಾಡ್ತಾನೆ ಇದ್ವಿ. ಇವ್ ನಿನ್ನೆ ಬೆಳಗ್ಗೆ ಫೋನ್ ಮಾಡಿದ್ರು, ಇಲ್ಲ ಇವತ್ ಸಿಗ್ತಾರೆ ನೀವು ಬನ್ನಿ ಅಂತ. ನೈಟ್ ಅದಕ್ಕೆ ಟ್ರೈನ್ ಬುಕ್ ಮಾಡ್ಕೊಂಡು ನಾವು ಬಂದು. ಸೊ ಯು ಟೆಲ್ ಮೀ ವಾಟ್ ಆರ್ ಆಲ್ ದ ಫುಡ್ ಈಸ್ ಟೇಕಿಂಗ್? 2 times ರಾ ವೆಜಿಟೇಬಲ್ ಜ್ಯೂಸ್, 2 times ಬನಾನಾ ಸ್ಟೆಮ್ ಜ್ಯೂಸ್, 2 times ಫ್ಲಾಕ್ಸ್ ಡಯಟ್, ಅಂಡ್ ಫಿಶ್ ಆಲ್ಸೋ ಯು ಆರ್ ಟೇಕಿಂಗ್? ವೆರಿ ಗುಡ್. ಒಂದೇ ಪೀಸ್ ದಟ್ ಟು ಬೇಕ್ಡ್ ಒನ್ ನೀರಲ್ಲಿ ಅಷ್ಟೇ ಫ್ರೈ. ದೆನ್ ಆಮೇಲೆ ಚಿಕನ್, ಅದು ಬೋನ್, ಇದು ಸ್ಕಿನ್ಲೆಸ್ ಸ್ಕಿನ್ಲೆಸ್ ಚಿಕನ್ ಆಲ್ಸೋ ಯು ಆರ್ ಈಟಿಂಗ್? 2 pieces ಎವ್ರಿ ಡೇ? ವೆರಿ ಗುಡ್. ಮ್ಯಾಕ್ಸಿಮಮ್ ಸಲಾಡ್, ಮೊಳಕೆ ಕಾಳು, ಬೆಳಗ್ಗೆ ಎದ್ದ ತಕ್ಷಣ ಮೊಳಕೆ ಕಾಳು, ಹೆಸರು ಕಾಳಿಂದು, ಆಮೇಲೆ ಪ್ರಿಬಯೋಟಿಕ್ಸ್ ಅಂತ ಹೇಳಿದ್ರಲ್ಲ ಸರ್, ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಅದು ಇಲ್ಲಾಂದ್ರೆ ಒಂದಿನ ಅದು ತಗೊಂತಾರೆ, ಒಂದಿನ ಬಾಳೆಹಣ್ಣು ತಗೊಳಕ್ ಹೇಳಿದ್ರಿ, ಅದನ್ನು ತಗೊಂತಿದ್ದಾರೆ ಬೆಳಗ್ಗೆ. ಆಮೇಲೆ ಗ್ರೀನ್ ಟೀ ಯೂಸ್ ಮಾಡ್ತಿದ್ದಾರೆ ಶುಂಠಿ ಹಾಕ್ಬಿಟ್ಟು. ಆಮೇಲೆ ಅವತ್ತು ಚಳಿ ಜ್ವರ ಬಂದ್ಬಿಟ್ಟಿದ್ದು ಇದ್ದೆಗಿದಂತಲೇ, ಆಮೇಲೆ ಫೋನ್ ಮಾಡಿ ಕೇಳ್ದೆ ಮೇಡಮ್ಗೆ, ಚಳಿ ಜ್ವರ ಬಂದ್ಬಿಟ್ಟತಿ, ಟ್ಯಾಬ್ಲೆಟ್ ಕೊಡ್ಲ ಅಂತ. ಟ್ಯಾಬ್ಲೆಟ್ ಏನ್ ಬೇಡ, ಕಷಾಯ ಇದೆ ಅಲ್ಲ ಅದನ್ನ ಮಾಡ್ಕೊಡಿ ಅಂತಂದ್ರೆ. ಸ್ಪೈಸ್ ಡ್ರಿಂಕ್ ಕಷಾಯ, ಅದು 2 days ಕೊಟ್ಟೆ ಅವರಿಗೆ. ಚಳಿ ಜ್ವರ ಏನಿಲ್ಲ, ಶೀತ. ನನ್ನ ಮಗಳಿಗೆ ವೀಸಿಂಗ್ ಪ್ರಾಬ್ಲಮ್ ಅಂತ ಹಾಸ್ಟೆಲ್ ಇಂದ ಟೀಚರ್ ಕಳಿಸಿದ್ರು ಮನೆ ಹಾಸ್ಪಿಟಲ್ಗೆ ತೋರಿಸಿ ಅಂತ, ಬಟ್ ಹಾಸ್ಪಿಟಲ್ ತೋರಿಸ್ತಿಲ್ಲ ಸರ್, ಕಷಾಯ ಮಾತ್ರ ಕುಡಿಸಿದ್ವಿ. ಎಕ್ಸಲೆಂಟ್. ಮತ್ತೆ ಹಾಸ್ಪಿಟಲ್ ಬಿಟ್ಟು ಬಂದ್ವಿ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ಸ್. ಥ್ಯಾಂಕ್ ಯು.